ಶುಭ ದಿನ. ಈ ದಿನದ ಕಗ್ಗ 666. ನೂರಾರು ಸರಕುಗಳು ಜೀವಿತದ ಸಂತೆಯಲ್ಲಿ, ಊರಿನವು ಕೇರಿಯವು ಮನೆಯ ವಾತ್ಮದವು, ಊರಿನವು ಕೇರಿಯವು ಮನೆಯ ವಾತ್ಮದವು, ಬೇರೆ ಬೇರೆ ಪುರಳಿಗೆ ಬೇರೆ ನೆಲೆ ಬೇರೆ ಬೆಲೆ, ತಾರತಮ್ಯವೇ ತತ್ವ ಮಂಕುತಿಮ್ಮ ಎಂದು ಮನ್ನೆ ಗುಂಡಪ್ಪನವರು ಹೇಳಿದ್ದಾರೆ. ಇದರ ಭಾವಾರ್ಥ, ಬದುಕಿನ ಸಂತೆಯಲ್ಲಿ ನೂರಾರು ವಸ್ತುಗಳು, ಕೆಲವು ನಮ್ಮ ಊರಿನವು, ಕೆಲವು ನಮ್ಮ ಬೀದಿಯದು, ಕೆಲವು ನಮ್ಮ ಮನೆಯದ್ದು, ಮತ್ತು ಕೆಲವು ಆತ್ಮದ್ದು. ಎಲ್ಲಕ್ಕೂ ಅದರದರದೇ ಸ್ಥಳ ಮತ್ತು ಅದರದರದೇ ಬೆಲೆ. ಈ ವಸ್ತುಗಳಲ್ಲಿ ತಾರತಮ್ಯವನ್ನು ಅರಿತು ನಮ್ಮ ಬದುಕಿನಲ್ಲಿ ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು, ಯಾವುದಕ್ಕೆ ಸ್ಥಾನ ಕೊಡಬೇಕು ಎಂದು ಅರಿತು ಬದುಕುವುದೇ ಬದುಕಿನ ತತ್ವ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತದಲ್ಲಿ. ವಾಕ್ಯನ ಏನು ಹೇಳುತ್ತೆ ಅಂದರೆ, ನಾವಿರುವ ಈ ಜಗತ್ತು ಒಂದು ದೊಡ್ಡ ಸಂತೆಯ ಹಾಗೆ. ಇಲ್ಲಿ ನಾನಾ ರೀತಿಯ ಭಾವಗಳು ಮತ್ತು ಭಾವನೆಗಳನ್ನು ಹೊತ್ತ ಜನರು, ನಾನಾ ರೀತಿಯ ವಸ್ತು ಮತ್ತು ವಿಷಯ ಸಮೂಹಗಳು. ಈ ವ್ಯಕ್ತಿ ವಿಷಯ ಮತ್ತು ವಸ್ತು ಸಮೂಹದಲ್ಲಿ ಕೆಲವು ನಮ್ಮ ಊರಿನವು ಎಂದರೆ ಅಷ್ಟು ಹತ್ತಿರದವಲ್ಲ, ಕೆಲವು ನಮ್ಮ ಕೇರಿಯದು ಅಂದರೆ ಸ್ವಲ್ಪ ಹತ್ತಿರ, ಕೆಲವು ನಮ್ಮ ಮನೆಯದ್ದು ಅಂದರೆ ತೀರ ಹತ್ತಿರದವು. ಆದರೆ ನಮ್ಮ ಮನೆಯ ಎಲ್ಲರಿಗೂ ಸೇರಿದ್ದು, ಮತ್ತೆ ಕೆಲವು ತೀರ ವೈಯಕ್ತಿಕ ಅಂದರೆ ನಮಗೆ ಮಾತ್ರ ಸೇರಿದ್ದು. ಪ್ರತಿಯೊಂದಕ್ಕೂ ಅದರದೇ ನೆಲೆ ಮತ್ತು ಅದರದೇ ಬೆಲೆ. ಎಲ್ಲವನ್ನೂ ಒಂದೇ ತಕ್ಕಡಿಯಲ್ಲಿ ತೂಗಲಾಗದು. ಇದು ಲೋಕ ವ್ಯವಹಾರ. ಇದನ್ನರಿತು ವ್ಯವಹರಿಸಿದರೆ ಬದುಕು ಹಿತವಾಗಿರುತ್ತದೆ. ಊರಿನ ವಿಷಯವನ್ನು ಕೇರಿಗಾಗಲಿ, ಕೇರಿಯ ವಿಷಯವನ್ನು ಮನೆಗಾಗಲಿ, ಮನೆಯ ವಿಷಯವನ್ನು ಮನದೊಳಕ್ಕಾಗಲಿ ಸಂಪೂರ್ಣವಾಗಿ ತರಲಾಗುವುದಿಲ್ಲ. ಹಾಗಾದರೆ ಅನಾಹುತವಾಗುತ್ತದೆ. ವಸ್ತುಗಳ ಉಪಯೋಗ ಅರಿತು ಬಳಸಬೇಕು. ವಿಷಯಗಳ ಸೂಕ್ಷ್ಮತೆಯನ್ನು ಅರಿತು ವಿಚಾರ ಮಾಡಬೇಕು ಮತ್ತು ವ್ಯಕ್ತಿಗಳ ಗುಣವನ್ನರಿತು ವ್ಯವಹರಿಸಬೇಕು. ಈ ವಿಷಯವನ್ನು ಬಹಳ ದೀರ್ಘವಾಗಿ ಮತ್ತು ವಿಸ್ತಾರವಾಗಿ ಪ್ರಸ್ತಾಪ ಮಾಡಬಹುದು. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ವಿಷಯ, ವಸ್ತು ಮತ್ತು ವ್ಯಕ್ತಿಗಳು ಭಿನ್ನ ಭಿನ್ನ ರೀತಿಯಲ್ಲಿ ಸ್ಪಂದನವನ್ನು ನೀಡುತ್ತವೆ. ಅವುಗಳಿಂದ ಒಬ್ಬರಿಗೆ ಸಿಕ್ಕ ಅನುಭೂತಿ ಮತ್ತೊಬ್ಬರಿಗೆ ಸಿಗುವುದಿಲ್ಲ. ಅವುಗಳಲ್ಲಿ ಯಾವ ಕೊರತೆ ಇಲ್ಲದಿದ್ದರೂ ಪ್ರತಿಯೊಬ್ಬರ ಅನುಭವವೂ ಬೇರೆ ಬೇರೆಯಾಗಿರುವುದಕ್ಕೆ ಅವರವರ ಮನೋಭಾವವೇ ಕಾರಣ. ಒಂದೇ ವಸ್ತು ಅಥವಾ ವಿಷಯ ನಮ್ಮ ಬದಲಾದ ಮನೋಭಾವಕ್ಕೆ ತಕ್ಕಂತೆ ಬೇರೆ ಬೇರೆ ಸಮಯದಲ್ಲಿ ಭಿನ್ನವಾದ ಅನುಭೂತಿಯನ್ನು ನೀಡಬಹುದು. ಹಾಗಾಗಿ ದೇಶ ಕಾಲಕ್ಕೆ ತಕ್ಕಂತೆ ವಸ್ತು, ವಿಷಯ ಮತ್ತು ವ್ಯಕ್ತಿಗಳನ್ನು ಪರೀಕ್ಷಿಸಿ ಆ ಸಮಯಕ್ಕೆ ಅದರ ನೆಲೆ ಮತ್ತು ಬೆಲೆಯನ್ನು ಅರಿತು ನಡೆದುಕೊಳ್ಳಬೇಕು. ಇದನ್ನೇ ಮಾನ್ಯ ಗುಂಡಪ್ಪನವರು ತಾರತಮ್ಯವೇ ತತ್ವ ಎಂದಿದ್ದಾರೆ. ಹಾಗೆ ತಾರತಮ್ಯವನ್ನು ಅರಿಯದೆ ನಾವು ವಿವರಿಸಿದಾಗ ನಮ್ಮ ನಡವಳಿಕೆ ಸಮುಚಿತ ವರ್ತನೆಯಾಗದೆ ಬಯಸಿದ ಪರಿಣಾಮ ಸಿಗುವುದಿಲ್ಲ. ತಾರತಮ್ಯವನ್ನರಿಯಲು ವಿವೇಚನೆ ಬೇಕು. ಆ ವಿವೇಚನೆ ನಮಗೆ ಅನುಭವದಿಂದ ಮತ್ತು ಅಭ್ಯಾಸ ಬಲದಿಂದ ಬರಬೇಕು. ಅನುಭವದಿಂದ ಕಲಿಯದಿದ್ದರೆ ಅಥವಾ ಆ ವಿವೇಚನೆಯನ್ನು ಬೆಳೆಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡದೇ ಇದ್ದರೆ ನಮ್ಮ ಲೋಕ ವ್ಯವಹಾರವೆಲ್ಲ ವಿಫಲವಾಗುವುದರಲ್ಲಿ ಸಂದೇಹವಿಲ್ಲ. ಯೋಚಿಸಿ ಭೇದವನ್ನರಿತು ಸಮುಚಿತ ರೀತಿಯಲ್ಲಿ ನಾವು ನಡೆದುಕೊಂಡರೆ ಮಾತ್ರ ಬದುಕು ಸಾರ್ಥಕವಾಗಬಹುದು. ಇಂದಿನ ದಿನ ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.